ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಯಾವ ಥರ ಮಾಡೋದಂತೇಳಿ ನಿಮಗೆ ಬಹಳ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ದಿನನಿತ್ಯ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿನೇ ಮಾಡೋದು. ನೀವು ನಾರ್ತ್ ಸೈಡೆಲ್ಲ ಬಂದಾಗ ತಿಂದಿರ್ಬೋದು ಜೋಳದ ರೊಟ್ಟಿ, ಬಟ್ ನೀವು ನಿಮ್ಮ ನೇಟಿವ್ಗೆ ಹೋದಾಗ ಮಿಸ್ ಮಾಡ್ಕೋತೀರಿ ಖಂಡಿತ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಜೋಳದ ಹಿಟ್ಟಿದ್ರೆ ಸಾಕು, ನೀವು ಮನೇಲೇ ಪಟಪಟ ಅಂತೇಳಿ ರೊಟ್ಟಿನ ಹೊಡ್ಕೊಂಡು ತಿನ್ಬೋದು. ಬನ್ನಿ, ಜೋಳದ ರೊಟ್ಟಿನ ಮಾಡೋಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಜೋಳದ ಹಿಟ್ಟನ್ನು ಜಿಗಿ ಹಾಕೋಣ. ಜೋಳದ ರೊಟ್ಟಿನ ನಾವು 2 ಥರ ಮಾಡ್ಬೋದು, ಈ ಥರನೂ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಹಿಟ್ಟಿಗೆ ಬಿಸಿ ನೀರನ್ನು ಹಾಕ್ಕೊಂಡು ಕೂಡ ನಾವು ಚೆನ್ನಾಗಿ ನಾದ್ಕೊಬೋದು. ಈ ಥರ ನಾವು ಬಿಗಿನರ್ಸಿಗೆ ಭಾಳ ಈಸಿ ಆಗುತ್ತೆ ಅಂತೇಳಿ ನಾನು ಈ ಥರ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಜಿಗಿನ ನಾವು ಪರ್ಫೆಕ್ಟಾಗಿ ಹಾಕ್ಕೊಂಡ್ವಿ ಅಂದರೆ ನಮ್ಮ ರೊಟ್ಟಿ ಯಾವುದೇ ಕಾರಣಕ್ಕೂ ಕೂಡ ಹರಿಯೋದಿಲ್ಲ. ರೊಟ್ಟಿಗೆ ಜಿಗಿ ಹಾಕೋಂಥ ಜೋಳದ ರೊಟ್ಟಿ ತಿನ್ನೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತೇಳಿ ನೋಡೋಣ. ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತೀನಿ. ಕೆಲವರಿಗೆ ಗೋಧಿ ಚಪಾತಿ ತಿಂದರೆ ಕಾನ್ಸ್ಪಿಟೇಷನ್ ಸಮಸ್ಯೆ ಆಗುತ್ತೆ, ಅಥವಾ ತೆಳು ಬೇತಿ ಈ ಥರ ಎಲ್ಲ ಕೂಡ ಆಗ್ತಾ ಇರುತ್ತೆ. ಬಟ್ ನಾವು ಜೋಳದ ರೊಟ್ಟಿ ತಿನ್ನೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಹಳ ಈಸಿಯಾಗಿ ನಿಮಗೆ ಜೋಳದ ರೊಟ್ಟಿ ಜೀರ್ಣ ಆಗುತ್ತೆ. ಎಂಥವ್ರಿಗೆ ಕೂಡ ತಿನ್ಬೋದು, ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳಿಗೆ ಕೂಡ ಅವರಿಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ತುಂಬ ಅಶಕ್ತನ ಇರತ್ತಲ್ಲ, ಪೇಷೆಂಟ್ಗಳಿರ್ತಾರಲ್ಲ, ಅವ್ರಿಗೆ ಕೂಡ ನೀವು ದಿನನಿತ್ಯ ಜೋಳದ ರೊಟ್ಟಿ ತಿನ್ನಿಸೋದು ತುಂಬ ಒಳ್ಳೆಯದು. ಬೆಳಗಿನ ತಿಂಡಿಗೆ ನಾವು ರೊಟ್ಟಿಯನ್ನು ತಿಂದ್ವಿ ಅಂದರೆ ನಮಗೆ ಮಧ್ಯಾಹ್ನ ತನಕ ಕೂಡ ಹಸಿವು ಆಗೋದಿಲ್ಲ. ಬೆಳಗ್ಗೆಯಿಂದ ನಾವು ಅನ್ನದ ತಿಂಡಿನ ನಾವು ತಿಂದ್ವಿ ಅಂದರೆ ನಮಗೆ ಇಡೀ ದಿನ ಹಸು ಹಸು ಅನ್ನಿಸ್ತಾ ಇರುತ್ತೆ. ಬಟ್ ನಮಗೆ ರೊಟ್ಟಿ ಗಡ ಹಸು ಮಾಡುವುದಿಲ್ಲ. ಹಾಗೆಯೇ ದಿನಾ ರೊಟ್ಟಿ ತಿಂತಾ ಇದ್ದರೆ ನಮಗೆ ತೂಕ ಹೆಚ್ಚಿಗೆ ಆಗೋದಿಲ್ಲ, ಸ್ಲಿಮ್ ಆಗಿ ಇರ್ತೀವಿ. ನಾವು ದಿನ ಏನು ಅನ್ನ ತಿಂತಾ ಇರ್ತೀವಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿ ಪ್ರೋಟೀನ್ ಕಂಟೆಂಟ್ಗಳಿರುವಂತಹ ಬೇಳೆ ತರಕಾರಿಗಳನ್ನ ತಿಂತೀವಲ್ಲ, ಗಡ ಮೈ ಹಿಡಿಯುತ್ತೆ, ದಪ್ಪ ಆಗಿಬಿಡ್ತೀವಿ. ಬಟ್ ನಾವು ಜೋಳದ ರೊಟ್ಟಿನ ತಿನ್ಕೊಂತ ಬಂದ್ವಿ, ಅನ್ನನ ಕಮ್ಮಿ ಮಾಡಿದ್ವಿ ಅಂದರೆ ನಮಗೆ ಮೈ ಅಥವಾ ನಿಮ್ಮ ತೂಕ ಹೆಚ್ಚಿಗೆ ಇತ್ತಂದರೆ ಅದು ಕೂಡ ನಿಮಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಜೋಳದ ರೊಟ್ಟಿನ ನೀವು ತಿನ್ಬೋದು. ಇವಾಗ ಜಿಗಿಗೆ ನಾನು ಹಿಟ್ಟು ಎಷ್ಟು ಬೇಕೋ ಅಷ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಫಸ್ಟಿಗೆ ನಿಮಗೆ ಜಿಗಿ ಮಿಸ್ಟೇಕ್ ಆಗ್ಬೋದು, ಬಟ್ ಈ ಥರ ನೀವು 1 ಸಲ ಬಿಟ್ಟು 2 ಸಲ ನೀವು ಪ್ರಾಕ್ಟೀಸ್ ಮಾಡಿದರೆ ಅಂದರೆ ನೀವು ಪರ್ಫೆಕ್ಟಾಗಿ ರೊಟ್ಟಿಯನ್ನು ಮಾಡ್ಬೋದು. ಈ ಥರ ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ಹದವಾಗಿ ಚಪಾತಿ ಹಿಟ್ಟು ಮೀಡಿಯಮ್ ಕಲಿಸ್ತೇವಲ್ಲ ನಾವು, ತುಂಬ ಗಟ್ಟಿನೂ ಅಲ್ಲ, ಹಾಗೆಯೇ ತುಂಬ ಅಳುಕು ಅಲ್ಲ, ಓಕೆನಾ? ಗಟ್ಟಿಯಾಗಿ ನಾವು ಈ ಥರ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಹದ ಬರ ತನಕ ಚೆನ್ನಾಗಿ ಒಣ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊತ ಇರಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಳೆ ಬರ್ತಾ ಇರಲಿಲ್ಲ, ಇವಾಗ ಮಳೆ ಬರ್ತಾ ಇದೆ. ಸ್ವಲ್ಪ ನಿಮಗೆ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದ್ದರೆ ಸಾರಿ ಆಯಿತಾ. ಇವಾಗ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ನಾದ್ಕೊಂಡಿರುವಂತಹ ಜೋಳದ ಹಿಟ್ಟನ್ನು ನಾವು ಈಗ 2 ಪಾರ್ಟಿಷನ್ ಆಗಿ ಮಾಡ್ಕೋಣ. ಯಾಕಂತ ಅಂದರೆ ನಾವು ಒಮ್ಮೆ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ವಿ ಅಂದರೆ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಭಾಗನ ತೆಗೆದಿಟ್ಟು ಒಂದು ಅರ್ಧ ಭಾಗನ ನಾವು ಉಳ್ಳಿನ ಮಾಡಿಟ್ಕೊಳ್ಳೋಣ. ನಾನು ಇವಾಗ ಹಾಕ್ಕೊಂಡಿರುವಂಥ ಹಿಟ್ಟಲ್ಲಿ ಕಮ್ಮಿ ಅಂದ್ರೂ ಒಂದು 20-22 ರೊಟ್ಟಿಗಳಾಗತ್ತೆ. ನಾವು ದಿನನಿತ್ಯನೂ ರೊಟ್ಟಿನ ತಿನ್ನೋದ್ರಿಂದ ನಮಗೆ ರೊಟ್ಟಿ ಹೆಚ್ಚಿಗೆನೇ ಬೇಕಾಗುತ್ತೆ. ನಿಮ್ಮನೇಲಿ 1, 2 ಅಥವಾ 3 ಜನ ಇದ್ದರೆ ಅಂದರೆ ಒಂದು 10 ರೊಟ್ಟಿ ನೀವು ಬಡ್ಕೊಂಡ್ರಿ ಅಂದರೆ ಕೂಡ ನಿಮಗೆ ಸಾಕಾಗತ್ತೆ, ಓಕೆನಾ? ಈ ಮುಂಚೆ ನಾನು ಜೋಳದ ರೊಟ್ಟಿನ ಮಾಡೋದು ಒಂದು ವ್ಲಾಗ್ನು ಕೂಡ ಹಾಕಿದ್ದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದು ವಿಡಿಯೋ ಕ್ಲಾರಿಟಿ ಇಲ್ಲ ಅನ್ನೋ ಸಲುವಾಗಿ ನಾನು ಮತ್ತೊಂದು ಸಲ ನಿಮಗೆ ಜೋಳದ ರೊಟ್ಟಿನ ಯಾವ ಥರ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಹಿಟ್ಟನ್ನು ಕೆಳಗಡೆ ಹಾಕ್ಕೊಬೇಕಾಗತ್ತೆ, ಅದ್ರ ಮೇಲೆ ಉಳ್ಳಿಯನ್ನು ಅಥವಾ ಉಂಡೆಯನ್ನು ಇಟ್ಟು ನಾವು ತಟ್ಕೊತ ಬರಬೇಕಾಗತ್ತೆ. ತಟ್ಟೋಕ್ಕೆ ಕಷ್ಟ ಆಗುತ್ತೆ, ರೊಟ್ಟಿ ಹರಿಯುತ್ತೆ ಅನ್ನೋರು ಸ್ವಲ್ಪ ಚಪಾತಿನ ನಾದ್ಕೋತೀವಲ್ಲ ಆ ಥರ ನಾದ್ಕೊಂಬಿಟ್ಟು ನೋಡಿ ಈ ಥರ ಲಟ್ಟಣಿಗೆಯಲ್ಲಿ ನಾದ್ಕೊತ ಬರಬೇಕಾಗತ್ತೆ, ಓಕೆನಾ? ಸಾಗರಕ್ಕೆ ಹೋದಾಗ ಬಹಳಷ್ಟು ಜನ ಕೇಳಿದರು ಜೋಳದ ರೊಟ್ಟಿ ಬ್ರೇಕ್ಫಾಸ್ಟ್ ಮಾಡ್ತಿರಲ್ಲ, ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳಿದರು. ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ, ಹೆಲ್ದಿ ಕೂಡ. ನಮ್ಮನೇಲಿ ದಿನ ಬ್ರೇಕ್ಫಾಸ್ಟಿಗೆ ನಾವು ಅದೇ ಜೋಳದ ರೊಟ್ಟಿನೇ ತಿಂತೀವಿ. ಈ ಥರ ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ನನಗೆ ಕೇಳ್ತಾರೆ 2-3 ಜನ ಸಾಗರಕ್ಕೆ ಹೋದಾಗಂತೂ ರೊಟ್ಟಿ ಕಟ್ಕೊಂಬಂದಿಲ್ಲ ಅಂತ ಕೇಳ್ತಾರೆ. ನನಗೆ ಎಲ್ಲ ಟೈಮು ಸಾಗರಕ್ಕೆ ಹೋದಾಗ ರೊಟ್ಟಿನ ತಗೊಂಡು ಹೋಗೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ರೊಟ್ಟಿನ ಯಾವ ಥರ ಮಾಡೋದಂತೇಳಿ ನೋಡಿ. ಈ ಥರ ಚಿಬ್ಳೆ ಅಥವಾ ನೀವು ಮರ ಇರುತ್ತಲ್ಲ, ಅಕ್ಕಿ ಕೆರೋ ಮರ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ರೊಟ್ಟಿನ ಹಾಕ್ಕೊಬೋದು. ಇವಾಗ ರೊಟ್ಟಿನ ಒಂದು ಸೈಡ್ ಹಿಟ್ಟು ಹಚ್ಚಿದ್ದಿದ್ರೆ ಮತ್ತೊಂದು ಸೈಡ್ ಪ್ಲೇನ್ ಇರುತ್ತಲ್ಲ, ಪ್ಲೇನಿಗೆ ಪ್ಲೇನ್ ರೊಟ್ಟಿ, ಹಿಟ್ಟು ಹಚ್ಚಿದ ರೊಟ್ಟಿಗೆ ಹಿಟ್ಟು ಹಚ್ಚಿದ ರೊಟ್ಟಿನೇ ಹಾಕಬೇಕಾಗತ್ತೆ ನೋಡಿ. ಈ ಥರ ನಾವು ಹಾಕ್ಕೊತ ಬರಬೇಕಾಗತ್ತೆ. ಆಗಲೇ ಹೇಳಿದ್ದಲ್ಲ ನಾನು, ಸಾಗರಕ್ಕೆ ಹೋದಾಗ ರೊಟ್ಟಿನ ಒಂದೊಂದು ಸಲ ಮಾಡ್ಕೊಂಡು ಹೋಗ್ತೀನಿ, ಒಂದೊಂದು ಸಲ ಹಿಟ್ಟನ್ನು ತಗೊಂಡೋಗಿ ಮಾಡಿ ಕೊಡ್ತೀನಿ.
ನಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ನಾನು ರೊಟ್ಟಿಯನ್ನು ಮಾಡಿದಾಗ ಪಲ್ಯ ಜೊತೆ ಕೊಡ್ತೀನಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ರೊಟ್ಟಿನೆಲ್ಲ ನಾದ್ಕೊಂಡಾಗಿದೆ, ನೋಡ್ತಾ ಇರ್ಬೋದು. ಈ ಥರ ಚಿಬ್ಲಗಲ್ಲಿ ನೀಟಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಕ್ಲೀನಾಗಿರುವ ನೀರಿಗೆ ಒಂದು ಕಾಟನ್ ಬಟ್ಟೆನ ತೊಗೊಳ್ಳೋಣ. ಕಾಟನ್ ಬಟ್ಟೆನ ನಾವು ಹಚ್ಚಿಬಿಟ್ಟು ರೊಟ್ಟಿನ ಬೇಯಿಸ್ಬೇಕಾಗುತ್ತೆ. ಇವಾಗ ತೋರಿಸ್ತೀನಿ ಯಾವ ಥರ ರೊಟ್ಟಿನ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಹಂಚು ಕಾಯಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಹಂಚು ಕಾಯಬೇಕು. ಹಂಚು ಕಾದಾದಮೇಲೆ ನಾವು ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಹಿಟ್ಟು ಹಚ್ಚಿದ ನಾದಿದ್ವಲ್ಲ ಅದು ಮೇಲ್ಭಾಗದಲ್ಲಿ ಬರಬೇಕು, ಹಿಟ್ಟು ಹಚ್ಚದೇ ಇರೋದು ಕೆಳಭಾಗಕ್ಕೆ ಹೋಗಬೇಕು. ಸರಿನಾ, ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಕೊತ ಬರಬೇಕಾಗತ್ತೆ. ಆಯಿತಾ, ನಾವು ಹಚ್ಚಿರೋ ನೀರು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾವು ರೊಟ್ಟಿನ ಹೊಳಿಸ್ಕೊಬೇಕಾಗತ್ತೆ. ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಒನ್ ಸೈಡ್ ರೊಟ್ಟಿ ಬೆಂದಿದೆಯಾ ಇಲ್ಲ ಅಂಥೇಳಿ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ಸ್ ಅನಿಸುತ್ತೆ, ಆಮೇಲೆ ನೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಯಾಕಂತಂದರೆ ಮಾಡ್ತಾ ಮಾಡ್ತಾ ರೊಟ್ಟಿ ನಮಗೆ ಕೈಯಲ್ಲಿ ಕುಂತು ಬಿಡುತ್ತೆ. ನೋಡಿ, ಇವಾಗ ಒಂದು ಸೈಡಲ್ಲಿ ರೊಟ್ಟಿ ಅಂದರೆ ಕೆಳಗಡೆ ರೊಟ್ಟಿ ಬೆಂದಿದೆ ನೋಡಿ, ಎದ್ದೇಳ್ತಾ ಇದೆಯಲ್ಲ. ಇದನ್ನೀಗ ತೆಗಿಬೇಕು ನಾವು. ತೆಗೆದ್ಬಿಟ್ಟು ನೆಕ್ಸ್ಟ್ ಸೈಡ್ ಅಂದರೆ ಇದ್ರ ಮೇಲುಗಡೆ ಇರುವಂಥ ಸೈಡನ್ನು ಕೂಡ ಈಗ ನಾವು ಬೇಯಿಸ್ಕೊಬೇಕಾಗತ್ತೆ. ರೊಟ್ಟಿಯನ್ನು ಹಸ್ಕ ಬಿಸ್ಕ ಬೇಯಿಸ್ಬಾರ್ದು, ಓಕೆನಾ? ನೀಟಾಗಿ ಬೇಯಿಸಿದರೆ ಹೆಲ್ದಿಯಾಗಿರುತ್ತೆ, ಇಲ್ಲಾಂದರೆ ನಿಮಗೆ ಹೊಟ್ಟೆಗೆ ತಿಂದಿದ್ದು ಹತ್ತೋದಿಲ್ಲ, ಲೂಸ್ ಮೋಷನ್ ಆ ಥರ ಎಲ್ಲ ಕೂಡ ಆಗುತ್ತೆ. ಹಾಗೆಯೇ ನೀವು ರೊಟ್ಟಿನ ಸ್ಟಾಕ್ ಮಾಡಿ ಇಡ್ತೀರಂದರೆ ನೀವು ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲ ಅಂತಂದರೆ ರೊಟ್ಟಿ ಬೂಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಒಣ ಬಟ್ಟೆಯಲ್ಲಿ ಈ ಥರ ಒತ್ತಿ ಒತ್ತಿ ಎಲ್ಲ ಕಡೆಯೂ ನಾವು ರೊಟ್ಟಿಯನ್ನು ಬೇಯಿಸ್ಬೇಕು. ನಾವು ರೊಟ್ಟಿಯನ್ನು ಪರ್ಫೆಕ್ಟಾಗಿ ಉದ್ದಿಬಿಟ್ಟು ಇಟ್ಟರೂ ಕೂಡ ನಾವು ಬೇಯಿಸೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂದರೆ ನಮ್ಮ ರೊಟ್ಟಿ ಹಾಳಾಗುತ್ತೆ. ಹಸ್ಕ ಬಿಸ್ಕ ಬೇಯಿಸ್ಬಾರ್ದು, ಕೆಂಪಾದ್ರೂ ಕೂಡ ಅಡ್ಡಿಲ್ಲ, ಬಿರುಸಾದ್ರೂ ಕೂಡ ಅಡ್ಡಿಲ್ಲ. ರೊಟ್ಟಿನ ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ತುಂಬ ಬೆಳ್ಳಗಿದ್ದಾಗೆ ತೆಗೆದು ಬಿಡಬಾರ್ದು, ಬೂಸ್ ಬಂದುಬಿಡುತ್ತೆ. ನಾನಂತೂ ರೊಟ್ಟಿನ ಇದೇ ಥರನೇ ಬೇಯಿಸೋದು. ಬೇಯಿಸಾದ್ಮೇಲೆ ಒಂದ್ರ ಮೇಲೆ ಒಂದು ರೊಟ್ಟಿನ ಇಟ್ಕೊತ ಬಂದ್ವಿ ಅಂದರೆ ರೊಟ್ಟಿ ಮೆತ್ತಗಾಗಿ ಚೆನ್ನಾಗೇ ಇರುತ್ತೆ. ಜೋಳದ ರೊಟ್ಟಿ ಪಲ್ಯ ಬಾಂಗ್ಡೆ ಫ್ರೈ ಎರರಿಗಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.